ಹಾಯ್ ಎಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಪರ್ಧಾ ಕಿರಣ ಟ್ಯುಟೋರಿಯಲ್ ನಾನು ಅನು ಇವತ್ತಿನ ನನ್ನ ಈ ವಿಡಿಯೋನಲ್ಲಿ ಕ್ವಿಕ್ ಹತ್ತು ಪ್ರಶ್ನೆಗಳು ಕೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮುಂದೆ ತಂದಿದ್ದೇನೆ ಪ್ರಶ್ನೆಗಳನ್ನು ನೋಡೋದಕ್ಕಿಂತ ಮೊದಲು ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನನ್ನ ವಿಡಿಯೋಗಳ ನೋಟಿಫಿಕೇಷನ್ ಪಡ್ಕೊಳ್ಳಿ ಅದರಲ್ಲಿ ಸಬ್ಸ್ಕ್ರೈಬ್ ಆಗಿದ್ದರೆ ಮತ್ತೆ ಸಬ್ಸ್ಕ್ರೈಬ್ ಆಗೋ ಅವಶ್ಯಕತೆ ಇರೋದಿಲ್ಲ ಬನ್ನಿ ವಿಡಿಯೋನ ನೋಡೋಣ ಮೊದಲನೇ ಪ್ರಶ್ನೆ ಪುಖವಾಡಗಳನ್ನು ಧರಿಸದವರಿಗೆ ರೋಕೋ ಟೋಕೋ ಅಭಿಯಾನವನ್ನು ಪ್ರಾರಂಭಿಸಲು ಯಾವ ರಾಜ್ಯ ಸರ್ಕಾರ ಯೋಜಿಸಿದೆ ಮಾಸ್ನ ಧರಿಸದವರಿಗೆ ರೋಕೋ ಟೋಕೋ ಅಭಿಯಾನವನ್ನು ಮಧ್ಯರಾಷ್ಟ ಮಧ್ಯಪ್ರದೇಶ ರಾಜ್ಯ ಸರ್ಕಾರ ಈ ಯೋಜನೆಯನ್ನು ತಂದಿದೆ ಬ್ಯಾಂಕಿನ ಕಾರ್ಡ್ದಾರರಿಗೆ ವೀಸಾವನ್ನು ಸುರಕ್ಷಿತವಾಗಿ ನಿಯೋಜಿಸಲು ಯಾವ ಬ್ಯಾಂಕ್ ವೀಸಾದೊಂದಿಗೆ ಪಾಲುದಾರಿಕೆ ಹೊಂದಿದೆ ಫೆಡರಲ್ ಬ್ಯಾಂಕ್ ವೀಸಾದೊಂದಿಗೆ ಪಾಲುದಾರಿಕೆಯನ್ನು ಪಡೆದುಕೊಂಡಿದೆ ಮೂರನೇ ಪ್ರಶ್ನೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಂಕಿಅಂಶಗಳ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಭಾರತದ ಉನ್ನತ ವ್ಯಾಪಾರ ಪಾಲುದಾರ ಯಾವ ದೇಶವಾಗಿತ್ತು ಯುನೈಟೆಡ್ ಸ್ಟೇಟ್ಸ್ ಈ ಒಂದು ಅಂಕಿಅಂಶಗಳ ವ್ಯಾಪಾರದ ಪಾಲುದಾರಿಕೆಯನ್ನು ಪಡೆದುಕೊಂಡಿತು ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಬಿ ಟೆನ್ ಬಿಲಿಯನ್ ಡಿಜ ಡಿಜಿಟಲೀಕರಣ ನಿಧಿಯನ್ನು ಘೋಷಿಸಿದ ಕಂಪನಿ ಗೂಗಲ್ ಐದನೇ ಪ್ರಶ್ನೆ ಭಾರತದಲ್ಲಿ ಆನ್ಲೈನ್ ಶಿಕ್ಷಣವನ್ನು ಉತ್ತೇಜಿಸಲು ಜುಲೈ ಎರಡು ಸಾವಿರದ ಇಪ್ಪತ್ತು ಯಾವ ತಾಂತ್ರಿಕ ದೈತ್ಯ ಕಂಪನಿ ಸಿ ಬಿ ಎಸ್ ಇ ಜೊತೆ ಸಹಭಾಗಿತ್ವದಲ್ಲಿದೆ ನಮ್ಮ ಗೂಗಲ್ ಕಂಪನಿಯು ಈ ಒಂದು ಸಹಭಾಗಿತ್ವವನ್ನು ವಹಿಸಿಕೊಂಡಿದೆ ಆರನೇ ಪ್ರಶ್ನೆ ಆಂಡ್ರೆಜ್ ಸೆಬಸ್ಟಿನ್ ದುಡಾ ಯಾವ ದೇಶದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಪೋಲ್ಯಾಂಡ್ ಏಳನೇ ಪ್ರಶ್ನೆ ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಆಸ್ಟ್ರೋನಾಟಿಕ್ಸ್ ಎರಡು ಸಾವಿರದ ಇಪ್ಪತ್ತರ ವಾನ್ ಕರ್ಮನ್ ಪ್ರಶಸ್ತಿಗೆ ಆಯ್ಕೆಯಾದವರು ಶಿವನ್ ರವರು ಎಂಟನೇ ಪ್ರಶ್ನೆ ಅತ್ಯುತ್ತಮ ಸಾಧನೆಗಾಗಿ ಕಾರ್ಪೊರೇಟ್ ಶ್ರೇಷ್ಠತೆ ಎಂಬ ವಿಭಾಗದ ಅಡಿಯಲ್ಲಿ ಐ ಐ ಟಿ ಸಿ ಸುಸ್ಥಿರತೆ ಪ್ರಶಸ್ತಿ ಎರಡು ಸಾವಿರದ ಹತ್ತೊಂಬತ್ತು ಗೆದ್ದ ಪಿ ಎಸ್ ಯು ಎನ್ ಟಿ ಪಿ ಸಿ ಕಂಪನಿಯಾಗಿದೆ ಒಂಬತ್ತನೇ ಪ್ರಶ್ನೆ ಎಲೈಟ್ಸ್ ಟೆಕ್ನೋಮೀಡಿಯಾ ಪ್ರಸ್ತುತಪಡಿಸಿದ ಎಲೈಟ್ಸ್ ಎಕ್ಸಲೆನ್ಸ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತನ್ನು ಯಾವ ರಾಜ್ಯದ ಮುಖ್ಯಮಂತ್ರಿ ದರ್ಪಣ್ ಪೋರ್ಟಲ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಸ್ವೀಕರಿಸಿದೆ ಸಚಿನ್ ಅವಸ್ಥಿ ಎಂಬಂತಹ ಮುಖ್ಯಮಂತ್ರಿ ಈ ಅಪ್ಲಿಕೇಶನನ್ನು ಸ್ವೀಕರಿಸಿದ್ದಾರೆ ಹತ್ತನೇ ಪ್ರಶ್ನೆ ಇತ್ತೀಚೆಗೆ ಮರು ಪ್ರಾರಂಭಿಸಿದ ಗೂಗಲ್ ಪ್ಲಸ್ನ ಮರು ಹೆಸರಿನ ಹೆಸರು ಏನು ಗೂಗಲ್ ಕರೆಂಟ್ಸ್ ಗೂಗಲ್ ಪ್ಲಸ್ನ ಗೂಗಲ್ ಕರೆಂಟ್ಸ್ ಅಂತ ಹೇಳಿ ಮರು ನಾಮಕರಣವನ್ನು ಮಾಡಲಾಗಿದೆ ಈ ಹತ್ತು ಪ್ರಶ್ನೆಗಳು ನಿಮಗೆ ಉಪಯುಕ್ತ ಅನಿಸಿದಲ್ಲಿ ನನ್ನ ವಿಡಿಯೋಗೆ ಲೈಕ್ ಕೊಡಿ ಕಮೆಂಟ್ ಕೊಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ